ಸೆಂಟ್ರಲ್ ಜೈಲ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಬಿಂದಾಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೀಗ ಅಸಲಿ ಫೋಟೋ ಒಂದು ವೈರಲ್ ಆಗಿದೆ ವೀಕ್ಷಕರೇ, ಬನ್ನಿ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತದೆ ಎಂಬ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ದರ್ಶನ್ ಜೈಲಿನಲ್ಲಿರೋದು ಎನ್ನಲಾದ ಫೋಟೋ ಒಂದು ಇದೀಗ ವೈರಲ್ ಆಗ್ತಾ ಇದೆ. ವೀಕ್ಷಕರೇ, ಪರಪ್ಪನ ಆಗ್ರಹ ದರದಿರುವ ಆರೋಪಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಫೋಟೋ ಒಂದು ಲಭ್ಯವಾಗಿದೆ. ಈ ಫೋಟೋದಲ್ಲಿ ದರ್ಶನ್ ಜೈಲಿನ ಬ್ಯಾರಕ್ನಿಂದ ಹೊರಗೆ ರೌಡಿಗಳ ಜೊತೆ ಕುಳಿತು ಸಿಗರೆಟ್ ಸೇರುತ್ತಿರುವುದು ಕಂಡುಬಂದಿದೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕುಳಿತಿದ್ದಾರೆ. ಒಂದು ಕೈಯಲ್ಲಿ ಸಿಗರೆಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಹಿಡಿದು ವಿಗ್ ಇಲ್ಲದ ಲುಕ್ನಲ್ಲಿ ದರ್ಶನ್ ಕುಳಿತಿರುವ ಫೋಟೋ ಒಂದು ಇದೀಗ ವೈರಲ್ ಆಗ್ತಾ ಇದೆ. ವೀಕ್ಷಕರೇ, ಫೋಟೋ ಬೆಳಕಿಗೆ ಬರುತ್ತಿದ್ದಂತೆ ಇದೇನು ಜೈಲ ಇಲ್ಲ ರೆಸಾರ್ಟ್ ಅನ್ನೋ ಪ್ರಶ್ನೆ ಎದ್ದಿದೆ. ಜೈಲಿನಲ್ಲಿ ಎಲ್ಲವೂ ಕುಲ್ಲಂ ಕುಲ್ಲಾ ಜೈಲು ಅನ್ನೋದು ಉಳ್ಳವರಿಗೆ ಎಲ್ಲ ಸವಲತ್ತು ನೀಡುವ ಕಾಮದೇನು, ದುಡ್ಡು ಕೊಟ್ಟರೆ ಏನ್ ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಈ ಫೋಟೋ ಒಂದು ಕನ್ನಡಿ ಅಂತಾಗಿದೆ. ದರ್ಶನ್ ಅವರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದಂತೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಆದರೆ ದರ್ಶನ್ ಅಭಿಮಾನಿಗಳು ಎಂದಿನಂತೆ ಸಮರ್ಥಿಸಿಕೊಂಡಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ರನ್ನ ವಿಐಪಿ ಸೆಕ್ಯೂರಿಟಿ ಸೆಲ್ ಒಂದರಲ್ಲಿ ಇದೀಗ ರೌಡಿ ಶೂಟರ್ ವಿಲ್ಸನ್ ಗಾರ್ಡನ್ ನಾಗನನ್ನ ಬ್ಯಾರಕ್ 3ನಲ್ಲಿ ಇರಿಸಲಾಗಿದೆ. ಈಗಿದ್ರೂ ಕೂಡ ಜೈಲಿನಲ್ಲಿ ದರ್ಶನ್ ನಾಗನ ಭೇಟಿಯಾಗಿದೆ. ಇಬ್ಬರು ಜೈಲಿನಲ್ಲಿ ಕೂತು ಕಾಲಹರಣ ಮಾಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ದರ್ಶನ್ಗೆ ಆರಂಭದಿಂದಲೂ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪವೂ ಕೂಡ ಇದೆ. ರೌಡಿ ಶೂಟರ್ ನಾಗನೇ ದರ್ಶನ್ ರಾಜ್ಯಾತಿಥ್ಯಕ್ಕೆ ಉಸ್ತುವಾರಿಯಾಗಿದ್ದಾನೆ. ಸಾಮಾನ್ಯ ಕೈದಿಗಳಿಗೆ ಒಂದು ರೀತಿಯ ಊಟ ಇದ್ರೆ ನಟ ದರ್ಶನ್ಗೆ ಅಂತಾನೆ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದೆ. ಬಿಸಿ ನೀರು, ಮೊಟ್ಟೆ, ಹಾಲು, ಸಿಗರೆಟ್, ಮಲಗೋಕೆ ವಿಶೇಷ ಹಾಸಿಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ನೆಪ ಮಾತ್ರಕ್ಕೆ ಕೋರ್ಟ್ಗೆ ಮನೆ ಊಟ ಕೋರಿ ಅರ್ಜಿಗೆ ಸಲ್ಲಿಸಲಾಗಿತ್ತು ಎಂದು ಉನ್ನತ ಮೂಲಗಳು ತಿಳಿಸಿವೆ. ವಿಐಪಿ ಸೆಲ್ನಲ್ಲಿದ್ದರೂ ಕೂಡ ನಟ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಎಲ್ಲಿ ಬೇಕಾದರೂ ತಿರುಗಾಡುತ್ತಿದ್ದಂತೆ. ಜೊತೆಗೆ ಕೆಲ ಕೈದಿಗಳನ್ನ ದರ್ಶನ್ ಸಹಾಯಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜೈಲಾಧಿಕಾರಿಗಳು ಯಾರು ಕೂಡ ಪ್ರಶ್ನೆ ಮಾಡುತ್ತಿರಲಿಲ್ಲ ಎಂಬ ರಹಸ್ಯಗಳು ಮೂಲಗಳಿಂದ ತಿಳಿದು ಬಂದಿದೆ. ವೀಕ್ಷಕರ ನೋಡಿದ್ರಲ್ಲ, ವೀಕ್ಷಕರ ದರ್ಶನ್ ಅವರ ಜೈಲಿನಲ್ಲಿರುವಂತಹ ರಾಜ್ಯಾತಿಥ್ಯ, ಅವರು ಆರೋಗ್ಯ ಹೇಗಿದ್ದಾರೆ, ಯಾವ ರೀತಿ ಸ್ಟೇ ಎಂಜಾಯ್ ಮಾಡ್ತಿದ್ದಾರೆ ಲೈಫ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬನ್ನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ವೀಕ್ಷಕರೇ, ಕಮೆಂಟ್ ಮಾಡಿ ಈ ವಿಡಿಯೋವನ್ನ ದರ್ಶನ್ ಅಭಿಮಾನಿಗಳು ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.